ಮುಖ್ಯಮಂತ್ರಿ ಅವರು ಮಾತನಾಡ್ತಾ ಇದ್ದಾರೆ, ಬನ್ನಿ ಈಗ ನೋಡೋಣ. ಶುರು ಮಾಡೋದೇನಪ್ಪ ಆಗಲಿ, ನಾ ವೆಯ್ಟ್ ಮಾಡ್ತೀನಿ ತಂದೆ. ಈ ಕೋವಿಡ್ ವೈರಾಣುಗಳನ್ನು ನಿಗ್ರಹ ಮಾಡೋ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜನತಾ ಕರ್ಫ್ಯೂಗೆ ಬೆಂಬಲ ಮಾಡಬೇಕು ಅಂತ ಕರೆಯನ್ನು ಕೊಟ್ಟಿದ್ದರು. ಅದಕ್ಕೆ ಕರ್ನಾಟಕದ ಜನತೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಜನತೆಗೆ ನಾನು ಮುಖ್ಯಮಂತ್ರಿಯಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬೆಳಗ್ಗೆ 6:30 ಗಂಟೆಯಿಂದ ಡಾಕ್ಟರ್ ದೇವೇಶ್ ಶೆಟ್ಟಿಯವರು, ನಮ್ಮ ಗೃಹ ಸಚಿವರಾದಂಥ ಬಸವರಾಜ ಬೊಮ್ಮಾಯಿ ಅವರು, ಉಪಮುಖ್ಯಮಂತ್ರಿಗಳಾದಂಥ DCM ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಡಾಕ್ಟರ್ ಸುಧಾಕರ್ ಅವರು, ಇತರೆ ಅಧಿಕಾರಿಗಳ ಜೊತೆಗೆ ಸಮಗ್ರವಾಗಿ ಇವತ್ತಿನ ಸ್ಥಿತಿಗತಿಗಳು, ಮುಂದೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಯಿತು. ಅದರಲ್ಲಿ ನಾವು ತಗೊಂಡಂಥ ಪ್ರಮುಖವಾದಂಥ ಒಂದು ತೀರ್ಮಾನ ಅಂತ ಹೇಳಿದ್ರೆ, 1700 ಹಾಸಿಗೆಗಳನ್ನು ಒಳಗೊಂಡಂಥ ವಿಕ್ಟೋರಿಯಾ ಸಮುಚ್ಚಯದಲ್ಲಿರುವ ಆಸ್ಪತ್ರೆಯನ್ನು ಈ ತಕ್ಷಣಕ್ಕೆ ಜಾರಿಗೆ ಬರುವಂತೆ ಕೋವಿಡ್ಗೆ ಸಂಬಂಧಿಸಿದ ವಿಶೇಷ ಆಸ್ಪತ್ರೆಯನ್ನಾಗಿ ಪರಿವರ್ತಿಸುವಂಥದ್ದು. ಈಗಾಗಲೇ ದಾಖಲಾಗಿರುವ ರೋಗಿಗಳನ್ನು ಬೇರೆ ಬೇರೆ ಆಸ್ಪತ್ರೆಗಳಿಗೆ ಸ್ಥಳಾಂತರ ಮಾಡಬೇಕು ಅನ್ನೋ ತೀರ್ಮಾನವನ್ನು ತಗೊಂಡಿದ್ದೇವೆ. ಬಹಳ ಮುಖ್ಯವಾಗಿ ಕರ್ನಾಟಕದ ಗಡಿಗಳನ್ನು ಸಂಪೂರ್ಣವಾಗಿ ಮುಚ್ಚುವಂಥದ್ದು, ಅದಕ್ಕೆಲ್ಲರೂ ಸಹಕಾರವನ್ನು ನೀಡಬೇಕು. SSLC ಪರೀಕ್ಷೆ ಸೇರಿದಂತೆ ಎಲ್ಲ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ಮತ್ತು ಯಾವುದೇ ಚುನಾವಣೆಗಳೇನು ಬರ್ತಾ ಇದೆ ಎಲ್ಲ ಚುನಾವಣೆಗಳನ್ನು ಸಹ ಮುಂದೂಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ಕೋವಿಡ್ ವೈರಾಣುವನ್ನು ಪತ್ತೆ ಮಾಡುವ ಲ್ಯಾಬ್ ಟೆಸ್ಟ್ಗಳ ಪ್ರಮಾಣವನ್ನು ಈ ಕೂಡಲೇ ಹೆಚ್ಚಿಸುವಂಥದ್ದು, ವೈರಾಣು ದೃಢಪಟ್ಟಿರುವ ರೋಗಿಗಳ ಸಂಪರ್ಕಕ್ಕೆ ಬಂದಿರುವ ಎಲ್ಲ ರೋಗ ಲಕ್ಷಣಗಳನ್ನು ತೋರದಿರುವ ಎಲ್ಲರನ್ನ ತಪಾಸಣೆಗೆ ಒಳಪಡಿಸುವಂಥದ್ದು, ಪ್ರತಿ 10 ಲಕ್ಷ ಜನಕ್ಕೆ ಕನಿಷ್ಠ 200 ಜನರಿಗೆ ಪರೀಕ್ಷೆ ಮಾಡುವಂಥ ಸೌಕರ್ಯಗಳನ್ನು ಈ ಕೂಡಲೇ ಸಜ್ಜುಗೊಳಿಸಲಾಗ್ತಾ ಇದೆ. ICMR ಹಾಗೂ NIV ಇವರ ಸಹಕಾರದೊಂದಿಗೆ ಆದಷ್ಟು ಸರ್ಕಾರಿ ಹಾಗೂ ಸರ್ಕಾರೇತರ ಲ್ಯಾಬ್ಗಳಿಗೆ ಕೋವಿಡ್ ತಪಾಸಣೆ ಮಾಡುವಂಥ ಪರವಾನೆಯನ್ನು ಕೊಡಿಸುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಹಿರಿಯ ಸಚಿವರನ್ನು ಒಳಗೊಂಡ ಕೋವಿಡ್ ಟಾಸ್ಕ್ ಫೋರ್ಸ್ ಕಾರ್ಯನಿರ್ವಹಣೆಗೆ ಸಹಾಯವಾಗುವಂತೆ ಹಿರಿಯ IAS ಅಧಿಕಾರಿನ ಒಳಗೊಂಡ ಒಂದು ತೀವ್ರ ನಿಗ್ರಹ ದಳವನ್ನು ಮಾಡಲಾಗಿದ್ದು, ಅದರಂತೆ ಈಗಾಗಲೇ ಅವರು ಕಾರ್ಯೋನ್ಮುಖರಾಗಿದ್ದಾರೆ. ಆ ಬಗ್ಗೆ ಸವಿಸ್ತಾರವಾದ ಚರ್ಚೆ ಸಹ ಆಗಿದೆ. ಈಗಾಗಲೇ ಅಂತಾರಾಷ್ಟ್ರೀಯ ಪ್ರಯಾಣಿಕರನ್ನು ತಪಾಸಣೆಗೆ ಒಳಪಡಿಸ್ತಾ ಇದ್ದು, ಇನ್ನು ಮುಂದೆ ಸ್ಥಳೀಯ ವಿಮಾನ ಪ್ರಯಾಣಿಕರನ್ನು ಸಹ ತಪಾಸಣೆಗೆ ಒಳಪಡಿಸಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ಜಿಲ್ಲಾ ಮಟ್ಟದಲ್ಲೂ ಸಹ ಎಲ್ಲ ನುರಿತ ತಜ್ಞ ವೈದ್ಯರುಗಳ ಸಲಹೆ ಸೂಚನೆಗಳನ್ನು ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ಗಳನ್ನು ಪರಿಗಣಿಸುವಂಥದ್ದು ಮಾಡಬೇಕು ಅಂತ ಮಾಡಿದ್ದೇವೆ. ಈ ಬಾಲಬೃಹಿ ಅತಿಥಿ ಗೃಹವನ್ನು ಕೊರೋನ ವಾರ್ ರೂಮ್ ಆಗಿ ಪರಿವರ್ತಿಸುವಂಥದ್ದು, ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಕೊರೋನಾ ಕುರಿತ ಸಂಪೂರ್ಣ ಕ್ರಮಗಳ ಉಸ್ತುವಾರಿಯನ್ನು ಈ ಕೇಂದ್ರದಿಂದ ಸಾಧಿಸಲಾಗುವುದು. ನನ್ನ ನೇತೃತ್ವದಲ್ಲಿ ಇದರ ನೇತೃತ್ವ ವಹಿಸುವಂಥದ್ದು ದಿನದ 24 ಗಂಟೆ ಸಹ ವಾರ್ ರೂಮ್ ಕಾರ್ಯನಿರ್ವಹಿಸುತ್ತೆ. ಇದಕ್ಕೆ ಸಂಬಂಧಿಸಿದ ಎಲ್ಲ ಟಾಸ್ಕ್ ಫೋರ್ಸ್ ಸಭೆಗಳು, ವಿಡಿಯೋ ಕಾನ್ಫರೆನ್ಸ್ಗಳು ಇಲ್ಲಿಂದಲೇ ಜರುಗುತ್ತೆ. ಈ ಥರ
ಬೆಳಗ್ಗೆಯಿಂದ ಒಂದು ಗಂಟೆ ಕಾಲ ಸುವಿಸ್ತಾರವಾಗಿ ಡಾಕ್ಟರ್ ದೇವಿಶೆಟ್ಟಿ ಉತ್ತರ ಸಚಿವರ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಜನ ಯಾವುದಕ್ಕೂ ಗಾಬರಿ ಆಗುವಂಥ ಅಗತ್ಯ ಇಲ್ಲ. ನಾನು ವ್ಯಾಪಾರಸ್ಥರಿಗೆ ಹೇಳ್ತೇನೆ, ನಾಳೆಯಿಂದ ದವಸ ಧಾನ್ಯಗಳು ದಿನನಿತ್ಯ ಬಳಕೆಗೆ ಬೇಕಾದಂಥ ಯಾವುದೇ ವಸ್ತುಗಳು ಕೊರತೆ ಆಗದಂತೆ ನೋಡಿಕೊಂಡಿದ್ದೇವೆ. ಕೊರತೆ ಆಗಬಾರ್ದು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇದೆ. ಅದಕ್ಕೆ ಯಾರೂ ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಕೊಂಡು ಮನೇಲಿ ಸ್ಟಾಕ್ ಮಾಡುವಂಥದ್ದು ಈ ಥರ ಒಂದು ಚಿಂತನೆ ಮಾಡೋದು ಅಗತ್ಯ ಇಲ್ಲ. ಯಾವುದಕ್ಕೂ ತೊಂದರೆ ಆಗದಂತೆ ನೋಡ್ಕೊಳ್ಳೋಕ್ಕೆ ಸರ್ಕಾರ ಬದ್ಧವಾಗಿದೆ ಅನ್ನೋ ಭರವಸೆಯನ್ನು ಎಲ್ರಿಗೂ ಕೊಡ್ತೇನೆ. ಸಾಮಾನ್ಯ ಬಡವರಿಗೂ ಸಹ ಯಾವ ರೀತಿ ತೊಂದರೆ ಆಗಬಾರ್ದು ಆ ಬಗ್ಗೆನೂ ಎಲ್ಲ ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ. ಎರಡು ತಿಂಗಳ ರೇಷನ್ ಕೊಡ್ತೇವೆ, ಎರಡು ತಿಂಗಳ ರೇಷನ್ ಕೊಡೋದು ಕೊಟ್ಟಿದೆ ಆಯಿತು. ರೇಷನ್ನ ಎರಡು ತಿಂಗಳದು ಒಟ್ಟಿಗೆ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಸಹ ತಗೊಂಡಿದ್ದೇವೆ. ಧನ್ಯ. ನಗರದಿಂದ ಹಳ್ಳಿ ಕಡೆ ಆಮೇಲೆ ಬಹಳ ಮುಖ್ಯವಾಗಿ ನಾನು ಎಲ್ಲರಲ್ಲೂ ನಗರದಲ್ಲಿರುವಂಥ ಜನರಲ್ಲಿ ವಿನಂತಿ ಮಾಡುವಂಥದ್ದು, ಇನ್ನು 15 ದಿವಸ ನಗರದಿಂದ ಹಳ್ಳಿಗಳಿಗೆ ಯಾರೂ ಹೋಗಬೇಡಿ. ಹಳ್ಳಿಗಳಲ್ಲಿ ಎಲ್ಲೂ ಯಾವುದೇ ತೊಂದರೆಗಳಿಲ್ಲ. ನಗರದಲ್ಲಿ ಯಾವ ಮಹಾನಗರ ಪಾಲಿಕೆಗಳಿಂದ ಅಲ್ಲಲ್ಲಿ ತೊಂದರೆಗಳೇನಿದೆ ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಸಹ ಹಳ್ಳಿಗಳಿಗೆ ನಗರದಲ್ಲಿರುವಂಥ ಜನರು ಹೋಗಬಾರ್ದು ಅಂತ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ. ಧನ್ಯವಾದ.